ಮಕ್ಕಳಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ, ದುಡ್ಡು ಬಂದಿದೆ ನಮಗೆ, ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಗಿಡ ಎಲ್ಲ ನೆಟ್ಟಿದ್ದಾರೆ, ರೋಡ್ಗಳೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಬಂದು ನಮಗೆಲ್ಲ ಏನು ಪ್ರಾಬ್ಲಮ್ ಐತೆ ಅಂತ ಕೇಳ್ತಾ, ಬಸ್ಸು ಫ್ರೀ ಇದೆ, ನಾವು ಓಡಾಡಿದ್ದೀವಿ. ಹಾಂ, ಹೋಗಿದ್ದೀವಿ ಸರ್, ಬೆಟ್ಟ ಮಹದೇಶ್ವರ ಬೆಟ್ಟ, ಮೈಸೂರು ಮಂಡ್ಯ ಎಲ್ಲ ಹೋಗಿದ್ದೀವಿ ಸರ್. ಹಾಂ, ಹೋಗಿದ್ದೀವಿ ಸರ್, ಫ್ರೀ ಯೂಸ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಕರೆಂಟ್ ಬಿಲ್ಲು? ಹಾಂ, ಅದು ಫ್ರೀ ಬರ್ತಿತ್ತು, 600 ಬರ್ತಿತ್ತು ಸರ್, ಇವಾಗ 0 ಬ್ಯಾಲೆನ್ಸ್ ಬರ್ತಿದೆ. ಮಂತ್ಲಿ ಬರ್ತಿದೆ ಸರ್. ಕಾಂಗ್ರೆಸ್ ಕಡೆಯಿಂದ ಮತ್ತೆ 5 ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ. ಹೌದು ಸರ್. ಏನು ಅನ್ಸುತ್ತೆ, ಕೊಡ್ಬೋದಾ ಇಲ್ಲ? ಹಾಂ, ಕೊಡ್ತಾರೆ ಸರ್, ಕಾಂಗ್ರೆಸ್ ಬಂದ್ರೆ ಕೊಡ್ತಾರೆ, ಗ್ಯಾರಂಟಿ ಇದೆ ಸರ್ ನಮ್ಗೆ. ಇದಕ್ಕೂ ಮುಂಚೆ ಇಲ್ಲಿ ಪಿಸಿ ಮೋಹನ್ ಅಂತ ಎಂಪಿ ಇದ್ದಾರೆ, ಎಲ್ಲಾದ್ರೂ ಯಾವಾಗ ನೋಡಿದಿರಾ? ಹಾಂ, ಇಲ್ಲ ಸರ್, ನೋಡಿಲ್ಲ, ನಮ್ಮ ಏರಿಯಾಕ್ಕೆ ಬಂದಿಲ್ಲ ಅವರು. ಅವರು ಬಸ್ಸಾಂಗ್ ಭೀ ಪರ್ವಾನಿ ಫ್ರೀ ಹೇ, ಕರೆಂಟ್ ಕಾ ಭೀ ಫ್ರೀ ಹೇ, ಔರ್ ಹಮಾರಿ ಬಚ್ಚಿ ಕೂ ಯೇ ಪಿನ್ಷನ್ ಆತಿ ಥಿ ವೋ ಜರಾ ಇಷ್ಟಾಪ್ ಕರಿ ಹಮೇ ಆ ರಹಿ ಹೈ ವೋ ಭೀ ಜರಾ ದೋ ಮಹೀನೆ ಸೆ ಇಷ್ಟಾಪ್ ಕರಿ. ಕಾಂಗ್ರೆಸ್ ಕಿ ಜಾನಿಬ್ ಸೆ ಯಹಾಂ ಮನ್ಸೂರ್ ಅಲಿ ಖಾನ್ ಕೋ ಟಿಕೆಟ್ ದಿ. ಹಾಂ, ಹೋಂದೆ ಬಿಜೆಪಿ ಸೆ ಮನ್ ಪಿಸಿ ಮೋಹನ್ ಕೋ ದೇಖೋ. ವೋ ನಾಮ್ ಬೋಲೋ ನ ಕೋ ಹಮ್ ನಾ ಮಾಲೂಮ್ ಹಮ್ ಕಾಂಗ್ರೆಸ್ ಕೋ ಡಾಲ್ತೆ ಸೆ ಕಾಂಗ್ರೆಸ್ ಕೋ ಡಾಲ್ತೆ ಸೆ ದೂಸರೆ ಹಮ್ ಕಿಸಿ ಕೋ ನಹೀಂ ಹಮಾರೆ ಹಮಾರೆ ಘರ್ ಮೇ ಛೇ ಹೀ ವೋಟ್ ಹಮ್ ಛೇ ಭೀ ಹಮ್ ಕೋ ಡಾಲ್ತೆ ಸೆ. ಪಾದಯಾತ್ರೆ ಈ ರ್ಯಾಲಿ ಇವತ್ತು ನಿಮ್ಮ ಹುಮ್ಮಸ್ಸು ನಾನು ನೋಡಿದ್ರೆ ನಿಶ್ಚಿತವಾಗ್ಲೂ ಈ ಭಾಗದಲ್ಲಿ ಪ್ರತಿ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಗೆ ಲೀಡ್ ಬಂದಿದೆ ಅದಕ್ಕಿಂತ ಹೆಚ್ಚಾಗಿ ಲೀಡ್ ಬಂದೇ ಬರುತ್ತೆ ಅಂತ ನಾನು ಸಂಪೂರ್ಣ ವಿಶ್ವಾಸದಲ್ಲಿ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ. ನನಗೆ ಗೊತ್ತಿರಲಿಲ್ಲ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ಮತ್ತು ಭಾಳ ಆಸಕ್ತಿ ಇಟ್ಕೊಂಡು ಪಾತಿಯವರು ಇವತ್ತು ಈ ರ್ಯಾಲಿ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಅವರ ನಿಧನವಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಗೌಡರು ಕೂಡ ನನಗೆ ಹೇಳಿರಲಿಲ್ಲ, ನನಗೂ ಅಭ್ಯರ್ಥಿಗಳಿಗೆ ಈಗಲೇ ಗೊತ್ತಾಗಿದೆ. ಆ ಪಾತಿ ತಮ್ಮ ಪ್ರಾಣವನ್ನು ಯಾಕೆ ಕೊಟ್ಟಿದ್ದಾರೆ? ಕಾಂಗ್ರೆಸ್ ಪಕ್ಷಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಈ ದೇಶವನ್ನು ಉಳಿಸ್ಬೇಕು ಅಂತ ಪಾತಿಯ ತಮ್ಮ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಈ ದೇಶದಲ್ಲಿ ಏನು ನಡೀತಾ ಇದೆ? ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ ಸತತವಾಗಿ ನರೇಂದ್ರ ಮೋದಿಯವರು ಬಿಜೆಪಿಯವರು ಈ ದೇಶಕ್ಕೆ ಏನೇನು ಮಾತನ್ನು ಕೊಟ್ಟಿದ್ರು ಅದೆಲ್ಲನೂ ಒಂದೇ ಒಂದು ಅವರ ಮಾತು, ಒಂದೇ ಒಂದು ಅವರ ಪ್ರಾಮಿಸು, ಒಂದೇ ಒಂದು ಅವರು ಹೇಳಿದನ್ನು ಅವರು ಮಾಡಿಕೊಟ್ಟಿಲ್ಲ. 10 ವರ್ಷದ ಹಿಂದೆ 2014 ಅವರು ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಅವರು ಹೇಳಿದ್ರು, ಈ ದೇಶದ ಯುವಕರಿಗೆ ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಯುವಕರಿಗೆ ಉದ್ಯೋಗ ಕೊಡಿಸ್ತೀನಿ ಅಂತ. ಇವತ್ವರೆಗೂ 2 ಕೋಟಿ ಬಿಡಿ, ವರ್ಷಕ್ಕೆ 2 ಲಕ್ಷ ಯುವಕರಿಗೂ ಉದ್ಯೋಗ ಕೊಡಿಸೋದಕ್ಕೆ ನರೇಂದ್ರ ಮೋದಿಯವ್ರ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಅವರು ಒಂದು ಮಾತನ್ನು ಹೇಳಿದ್ರು, ನಾವು ವಿದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕಪ್ಪು ಹಣವನ್ನು ತಗೊಂಡು ಬಂದು ಪ್ರತಿಯೊಬ್ಬರು ಭಾರತೀಯರಿಗೆ ತಮ್ಮ ಅಕೌಂಟಿಗೆ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೆ ಅಕೌಂಟ್ಗಳಲ್ಲಿ ಹಾಕ್ತೀನಿ ಅಂತ ಬಿಜೆಪಿಯವರು ನರೇಂದ್ರ ಮೋದಿಯವರು ಮಾತು ಕೊಟ್ಟಿದ್ರು. ಇಲ್ಲಿ ಹೇಳಿ ಯಾರಾದರೂ ಒಬ್ಬರು ಕೈ ತೋರಿಸಿ ನಮ್ಮ ಅಕೌಂಟ್ಗೆ 15 ಲಕ್ಷ ಬಂದಿದೆ ನರೇಂದ್ರ ಮೋದಿಯವರು ಬಿಜೆಪಿಯವರು ಹೇಳಿದರು ಅಂತ, ಬಂದಿದೆಯಾ? ಬಂದಿಲ್ಲ. 100 ಸ್ಮಾರ್ಟ್ ಸಿಟಿ ಕಟ್ತೀನಿ, ಎಲ್ಲರಿಗೂ ಉದ್ಯೋಗ ಅಲ್ಲೇ ಕೊಡಿಸ್ತೀನಿ ಅಂತ ಹೇಳಿದ್ರು. ಒಂದೇ ಒಂದು ಸಿಟಿ ಕಟ್ಟಕ್ಕೆ ಸಾಧ್ಯವಾಯ್ತಾ? ಇಲ್ಲ. ಏನಾಗಿದೆ, 1200 ರೂಪಾಯಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಗ್ಯಾಸ್ ನಾವು 400 ರೂಪಾಯಿ ಕೊಡ್ತಾ ಇದೀವಿ. ಎಷ್ಟು ಕೊಡ್ತಾ ಇದೀವಿ? 400 ರೂಪಾಯಿ ಕೊಡ್ತಾ ಇದೀವಿ. ಇವ್ರು ಎಷ್ಟಕ್ಕೆ ಕೊಡ್ತಾ ಇದ್ದಾರೆ? 1200 ರೂಪಾಯಿ ಕೊಡ್ತಾ ಇದ್ದಾರೆ. ಪೆಟ್ರೋಲ್ 60 ರೂಪಾಯಿ ಕೊಡ್ತಾ ಇದೀವಿ, ಇವ್ರು ಎಷ್ಟಕ್ಕೆ ಕೊಡ್ತಾ ಇದ್ದಾರೆ? 110 ರೂಪಾಯಿ ಕೊಡ್ತಾ ಇದ್ದಾರೆ. ಡೀಸೆಲ್ 50 ರೂಪಾಯಿ 45 ರೂಪಾಯಿ ಕೊಡ್ತಿದ್ವಿ, ಇವರು 90 ರೂಪಾಯಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಅಕ್ಕಿ ಬೆಲೆ ಏನಿತ್ತು, ಗೋಧಿ ಬೆಲೆ ಏನಿತ್ತು, ಅಡುಗೆ ಮಾಡೋಕ್ಕೆ ಎಣ್ಣೆ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ನಾವು ನಡೆಸುವಾಗ 80 ರೂಪಾಯಿ ಇತ್ತು, ಈಗ ನರೇಂದ್ರ ಮೋದಿಯವರು ಬಿಜೆಪಿಯವರು ಅಧಿಕಾರ ನಡೆಸಿದಾಗ 260 ರೂಪಾಯಿ ಅಡುಗೆ ಮಾಡುವ ಎಣ್ಣೆ ಇದೆ. ಇವತ್ತು ತರಕಾರಿ ತಿನ್ಬಿಟ್ಟು ಬಡವರು ತಾವು ಜೀವನ ನಡೆಸೋದಕ್ಕೆ ಸಾಧ್ಯನಾ ಹೇಳಿ? ದಿನಕ್ಕೆ 500 ರೂಪಾಯಿ ಕೂಲಿ ಮಾಡೋರು ಕೂಡ ತಮ್ಮ ಮಕ್ಕಳಿಗೆ ತಮ್ಮ ಹೆಂಡತಿಗೆ ಹೇಗಪ್ಪ ನಾನು ಹೊಟ್ಟೆ ತುಂಬಿಸ್ಬೇಕು, ನಾನು ಹೇಗಪ್ಪ ನಾನು ನಾನು ನನ್ನ ಮನೆ ನಡೆಸಬೇಕು ಅಂತ ಇವತ್ತು ಚಿಂತನದಲ್ಲಿದ್ದಾರೆ. ಇಂಥ ಬಡವರು ವಿರೋಧಿ ಸರ್ಕಾರ ಇನ್ನೊಂದು ಇಲ್ಲ.
ಬಿಜೆಪಿಯವರು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರಿಗೆ ಗೊತ್ತಾ ನಿಮ್ಗೆ? ಬಂಡವಾಳ ಶಾಹಿಗಳಿಗೆ ಮಾತ್ರ ಕೆಲಸ ಮಾಡ್ತಾ ಇದಾರೆ, ಅವರ ಗುಲಾಮಗಿರಿ ಮಾಡ್ತಾ ಇದಾರೆ. ಬಡವರಿಂದ ಹಣವನ್ನು ದೋಚಿಸ್ಕೊಂಡು ಶ್ರೀಮಂತರಿಗೆ ಕೊಡ್ತಕ್ಕಂಥ ಕೆಲಸ ಬಿಜೆಪಿಯವರು ಮಾಡ್ತಾ ಇದಾರೆ. ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ? ಕಳೆದ ವರ್ಷ ನನ್ನ ಚುನಾವಣೆ ಇತ್ತು, ಅಸೆಂಬ್ಲಿ ಚುನಾವಣೆ ಇತ್ತು, ನಾವೊಂದು ಮಾತು ಕೊಟ್ಟಿದ್ವಿ, ನಮ್ಗೆ ಆಶೀರ್ವಾದ ಮಾಡಿ ಏರಿಯಾ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ನೋಡಿ, ಗಲ್ಲಿ ಗಲ್ಲಿಯಲ್ಲಿ ನಾನು ಕೆಲಸ ನಡೆಸ್ತಾ ಇದ್ದೀವಿ. ನಾವು ಒಂದು ಮಾತನ್ನು ಕೊಟ್ಟಿದ್ವಿ, ಬಿಜೆಪಿಯನ್ನು ತೆಗೀರಿ, ಕಾಂಗ್ರೆಸ್ ಪಕ್ಷದ ಅಧಿಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರಲಿ. ನಾವೊಂದು ಮಾತು ಕೊಟ್ಟಿದ್ವಿ, ಈ ದೇಶದ ಈ ರಾಜ್ಯದ ಬಡವರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ನಾವು ಏನ್ ಮಾತು ಕೊಟ್ಟಿದ್ದೀವಿ? ಇವತ್ತು ಆಯ್ತಾ, ನನ್ನ ಮೈಕ್ ಕೊಟ್ಟಾಗ ನಿನ್ ಸಿಂಧ ಕೂಗಂತ ನಾವು ಏನ್ ಮಾತು ಕೊಟ್ಟಿದ್ವಿ? ಹೌದಣ್ಣ, ನಾವು ಏನ್ ಮಾತು ಕೊಟ್ಟಿದ್ವಿ? ನಾವು ಅಧಿಕಾರಕ್ಕೆ ಬಂದ್ರೆ ಈ ದೇಶ ಈ ರಾಜ್ಯದ ಬಡವರಿಗೋಸ್ಕರ ಶ್ರಮವನ್ನು ಪಡ್ತೇವೆ. ಏನ್ ಹೇಳಿದ್ವಿ? ತಿಂಗ್ಳಿಕ್ಕೆ ಯಾರ್ಯಾರು ಮನೆ ನಡೆಸ್ತಾ ಇದಾರೆ, ಬಿಜೆಪಿ ಸರ್ಕಾರದಿಂದ ಬೆಲೆ ಏರಿಕೆ ಆಗಿ ಮನೆ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟಿದ್ರು. ಇವತ್ತು ಬರ್ತಾ ಇದೆಯೋ ಇಲ್ವೋ? ಬರ್ತಾ ಇದೆಯೋ ಇಲ್ವೋ ಹೇಳಿ. ಯಾರೇ ಮಹಿಳೆ ಆಗ್ಲಿ, ಎಷ್ಟು ಶ್ರೀಮಂತರಾಗ್ಲಿ, ಎಷ್ಟು ಬಡವರಾಗ್ಲಿ, ಮನೆಯಿಂದ ಆಚೆ ಬಂದು ಗೌರ್ಮೆಂಟ್ ಬಸ್ ಅಲ್ಲಿ ಕೂತ್ಕೊಂಡ್ರೆ ಇಡೀ ಸ್ಟೇಟ್ ಅಲ್ಲಿ ಯಾವುದೇ ಮಹಿಳೆಗೆ 1 ರೂಪಾಯಿ ನಾವು ಬಸ್ ಫೀಸ್ ತಗೊಳ್ಳೋದಿಲ್ಲ. ಫ್ರೀ ಬಸ್ ಬರ್ತಾ ಇದೆಯೋ ಇಲ್ಲ? ಇವತ್ತು ನಾವು ಹೇಳಿದ್ವಿ 10 ಕಿಲೋ ಅಕ್ಕಿ ಕೊಡ್ತೀವಿ, ಯಾರು ಹಸುವಿನಿಂದ ಮಲಗಬಾರ್ದು ಅಂತ ಕಾಂಗ್ರೆಸ್ ಪಕ್ಷ ಕೇಳಿತ್ತು. ಇವತ್ತು 10 ಕಿಲೋ ಅಕ್ಕಿ ಬರ್ತಾ ಇದೆಯೋ ಇಲ್ವೋ ಹೇಳಿ. ಇವತ್ತು ಅವತ್ತು ನಾವು ಹೇಳಿದ್ವಿ ಕರೆಂಟ್ ಇಷ್ಟು ಜಾಸ್ತಿ ಆಗಿದೆ, 1,000, 2,000, 3,000, 4,000 ಕರೆಂಟ್ ಬಿಲ್ ಕಟ್ಟರೆ ಮನೆ ನಡೆಸೋದಕ್ಕೆ ಆಗೋದಿಲ್ಲ. ಬಿಜೆಪಿ ಅವರು ಪೆಟ್ರೋಲ್ ಕಡಿಮೆ ಮಾಡೋದಿಲ್ಲ, ಡೀಸೆಲ್ ಕಡಿಮೆ ಮಾಡೋದಿಲ್ಲ, ಗ್ಯಾಸ್ ಕಡಿಮೆ ಮಾಡೋದಿಲ್ಲ, ಕರೆಂಟ್ ಬಿಲ್ ಕಟ್ಟದ, ಗ್ಯಾಸ್ ಪರ್ಚೇಸ್ ಮಾಡದ, ಏನ್ ಮಾಡೋದು? ಅದಕ್ಕೆ ನಾವು ಹೇಳಿದ್ವಿ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ ಅಂತ. ಪ್ರತಿಯೊಂದು ಮನೆಗೂ ಇವತ್ತು ಫ್ರೀಯಾಗಿ ಕರೆಂಟ್ ಬರ್ತಾ ಇದೆಯೋ ಇಲ್ವೋ ಹೇಳಿ. ಇದು ಯಾರು ಕೊಡ್ತಾ ಇರೋದು? ಕಾಂಗ್ರೆಸ್ ಪಕ್ಷ ಕೊಡ್ತಾ ಇರೋದು. ನಾನು ನಿಮ್ಗೆ ಇಷ್ಟೇ ಹೇಳ್ತೀನಿ, ಬಿಜೆಪಿ ಅವ್ರ ಕೆಲಸ ಏನು? ಈ ಸಮಾಜದಲ್ಲಿ ಒಡಕನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಬಿಜೆಪಿಯ ಕೆಲಸ ಏನು? ಹಿಂದೂ ಮುಸಲ್ಮಾನರಲ್ಲಿ ಜಗಳ ತಗೊಂಡ್ ಬಂದಿರ್ತಕ್ಕಂಥದ್ದು ಬಿಜೆಪಿಯ ಕೆಲಸ ಏನು? ಈ ಸಮಾಜದಲ್ಲಿ ವಿಷವನ್ನು ಬಿತ್ತನೆ ಮಾಡ್ತಕ್ಕಂಥ ಕೆಲಸ ಬಿಜೆಪಿದು. ಕಾಂಗ್ರೆಸ್ ಪಕ್ಷದ ಕೆಲಸ ಏನು? ಸಮಾಜವನ್ನು ಜೋಡಣೆ ಮಾಡ್ತಕ್ಕಂಥ, ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಬಾಂಧವರಾಗಿ ಅಣ್ಣ ತಮ್ಮಂದರಾಗಿ ಒಂದು ಸುಖವಾದಂತ ಜೀವನ ನಡೆಸ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ಕರ್ತವ್ಯ ಕಾಂಗ್ರೆಸ್ ಪಕ್ಷದು. ಇವತ್ತು ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಯಾಕೆ ಬಾಳ್ತಾ ಇದ್ದೀವಿ? ಯಾಕಂದ್ರೆ ನಾವೆಲ್ಲ ಒಂದಾಗಿದ್ದೀವಿ, ನಾವೆಲ್ಲ ಭಾರತೀಯರಾಗಿದ್ದೀವಿ. ನಾವು ಒಂದಾಗಬೇಕು, ಈ ಭಾರತ ದೇಶ ಇನ್ನೂ ಶಕ್ತಿಶಾಲಿ ಆಗ್ಬೇಕಾದ್ರೆ ಈ ಸಮಾಜದಲ್ಲಿ ಯಾರ ಒಡಕನ್ನು ಸೃಷ್ಟಿ ಮಾಡ್ತಾವ್ರೆ? ಈ ಬಿಜೆಪಿಯವರು ಬಾಯಿ ಬಿಟ್ರೆ ಹಿಂದೂ ಮುಸಲ್ಮಾನ್ ಅಂತ ಮಾತನಾಡ್ತಾರೆ, ಈ ಬಡವರ್ಗೂ ಏನು ಮಾಡೋದಿಲ್ಲ, ಬೇರೆ ಯಾರಿಗೂ ಮಿಡಲ್ ಕ್ಲಾಸ್ ಅವ್ರಿಗೂ ಏನು ಕೆಲಸ ಮಾಡಿ ಕೊಡೋದಿಲ್ಲ. ನಾನು ಇಷ್ಟೇ ನಿಮ್ಗೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ. ಇವತ್ತು ಒಂದು ಅವಕಾಶ ಬಂದಿದೆ, ನಾವು ಕೊಟ್ಟಿದ್ದ ಮಾತನ್ನು ನಾವು ಉಳಿಸ್ಕೊಂಡಿದ್ದೀವಿ, ನಾಳೆನೂ ನಾವು ಒಂದು ಮಾತು ಕೊಡ್ತಾ ಇದ್ದೀವಿ. ಈ ದೇಶದ ಬಡವರಿಗೆ, ಈ ದೇಶದ ಮಿಡಲ್ ಕ್ಲಾಸ್ಗೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಅವ್ರಿಗೆ ಸಹಾಯ ಆಗುತ್ತೆ. ಬಿಜೆಪಿಯಿಂದ ಸಹಾಯ ಆಗದೆ ಅದಾನಿ ಅಂಬಾನಿ ಅಂತ ಶ್ರೀಮಂತರಿಗೆ, ಬಡವರಿಗೆ ಮಿಡಲ್ ಕ್ಲಾಸ್ ಅವ್ರಿಗೆ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಒಬ್ಬ ಎಜುಕೇಟೆಡ್ ಮನುಷ್ಯ, ಒಬ್ಬ ಸೌಮ್ಯ ಸ್ವಭಾವದ ಮನುಷ್ಯ. ನಾನು ಹೇಗೆ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀನಿ, ನಾನು ಹೇಗೆ ನಿಮ್ಮ ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ನಿಮ್ಮ ತಮ್ಮಂದರಾಗಿ ನಾನು, ನಿಮ್ಮ ಮನೆ ಮಗನಾಗಿ ನಾನು ಹೇಗೆ ಮುಂದೆ ಹೋಗ್ತಾ ಇದ್ದೀನಿ, ಅದೇ ರೀತಿ ಇವರು ಕೂಡ ನಮ್ಮ ಜೊತೆಗೆ ಬಂದು ನಿಮ್ಮ ಸೇವೆ ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ನಮ್ಮ ಧ್ವನಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಿ ಬನ್ನಿ, ಯಾರ್ಯಾರು ಈ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರ್ಯಾರು ಈ ಸಮಾಜವನ್ನು ಒಡೆಯಕ್ಕೆ ಹುನ್ನರ ನಡೆಸ್ತಾ ಇದ್ದಾರೆ, ಯಾರ್ಯಾರು ಈ ದೇಶದ ಬಡವರ, ಈ ದೇಶದ ಮಿಡಲ್ ಕ್ಲಾಸ್ ಜನರ ವಿರುದ್ಧವಾಗಿ ನೀತಿಗಳು ಮಾಡಿ ಸರ್ಕಾರಗಳು ನಡೆಸ್ತಾ ಇದ್ದಾರೆ, ಈ ಬಿಜೆಪಿಗೆ ಸೋಲ್ಸನ, ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸನ ಅಂತ ಹೇಳಿ 26ನೇ ತಾರೀಕಿಗೆ ಆಗ್ತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಆಚೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡಬೇಕು, ಕೈ ಹಸ್ತದ ಗುರುತಿಗೆ ಓಟ್ ಹಾಕ್ಬೇಕು ಅಂತ ಕಳಕಳಿಯಿಂದ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟು ಹೇಳಿ ನಮ್ಮ ಪಾತಿಯವರ ಫ್ಯಾಮಿಲಿಗೆ
ಅವರೊಬ್ಬರೇ ಇಲ್ಲ, ನಾವೆಲ್ಲ ಸದಸ್ಯರು ನಾವೆಲ್ಲ ಜೊತೆಗಿರ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಿಜ್ವಾನ್ ಅರ್ಷದ್ ಅವರೇ, ಮತ್ತೆ ಕಾಂಗ್ರೆಸ್ ಮುಖಂಡರೇ, ಮತ್ತೆ ನನ್ನ ಪ್ರಿಯ ಜನರೇ, ಇವಾಗ ಈ ಲೋಕಸಭಾ ಎಲೆಕ್ಷನ್ನು ತಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟು ಮಹತ್ವದ ಎಲೆಕ್ಷನ್ ಆಗಿದ್ದು ಅಂತ. ಭಾರತದ ಅಭಿವೃದ್ಧಿ ಮತ್ತು ಭಾರತದ ಸಂವಿಧಾನ ಉಳಿಸೋಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ನೀವು. ತಾವೆಲ್ಲ, ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಶಿವಾಜಿನಗರ ಕ್ಷೇತ್ರದಲ್ಲಿ 3 ವರ್ಷದಿಂದ ಎಷ್ಟು ಅಭಿವೃದ್ಧಿ ನೋಡಿದ್ದೀರಾ, ಎಷ್ಟು ಡೆವಲಪ್ಮೆಂಟ್ ನೋಡಿದ್ದೀರಾ ನೀವೆಲ್ಲ? ಶಿವಾಜಿನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಡೆವಲಪ್ಮೆಂಟ್ ನೋಡಿದ್ದೀರಲ್ಲ ಎಲ್ಲ? ಅದೇ ಥರ ಕಾಂಗ್ರೆಸ್ ಪಕ್ಷ ನೋಡಿ, ರಿಜ್ವಾನ್ ಅರ್ಷದ್ ಅವರು ಒಂದು ಯೂತ್ ಲೀಡರ್ ಆಗಿ, ಒಳ್ಳೆ ಶಾಸಕರಾಗಿ ಶಿವಾಜಿನಗರ್ ಎಷ್ಟು ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದೇ ಥರ ನಾನು ಆಯ್ಕೆ ಆಗಿ ಪಾರ್ಲಿಮೆಂಟ್ಗೆ ತಾವೆಲ್ಲ ಕಳಿಸ್ರೆ ನನಗೆ, ನಾನು ರಿಜ್ವಾನ್ ಅರ್ಷದ್ ಸಾಹೇಬ್ರ ಜೊತೆ ಒಗ್ಗಟ್ಟಾಗಿ ಇನ್ನೂ ಅಭಿವೃದ್ಧಿ ಶಿವಾಜಿನಗರ್ ಕ್ಷೇತ್ರ, ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಮಾಡ್ತೀನಿ ಅಂತ ಹೇಳ್ತೀನಿ. ತಮ್ಮ ಪರವಾಗಿ ಪಾರ್ಲಿಮೆಂಟ್ನಲ್ಲಿ ಧ್ವನಿಯಾಗಿ ಕೆಲಸ ಮಾಡ್ತೀನಿ. ಮತ್ತು ಇನ್ನೊಂದು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ ಇರೋದು ಎಲ್ಲ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ. 5 ಗ್ಯಾರಂಟಿ 10 ತಿಂಗಳಲ್ಲಿ ಕೊಟ್ಟಿದೆ, ಬೇರೆ ಯಾವ ಸರ್ಕಾರ ಕೊಟ್ಟಿಲ್ಲ ಭಾರತ ದೇಶದಲ್ಲಿ. ಸೊ ನಾವು, ನಮ್ಮ ಸರ್ಕಾರ ನಾವು ಏನು ಗ್ಯಾರಂಟಿ ಮಾಡ್ತೀವಿ ಅದು ತಲುಪಿಸ್ತೀವಿ ತಮಗೆ. ಸೊ ನಾನು ತಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಭಾರತ ಪರಿಸ್ಥಿತಿ ನೋಡಿ, ಕಾಂಗ್ರೆಸ್ ಪಕ್ಷಗೆ ಮತ ಮಾಡಿರಿ, ದೇಶ ಉಳಿಸಿರಿ ಉಳಿಸಿರಿ ಅಂತ ಕೇಳಿಸ್ಕೊಳ್ತಿದ್ದೀನಿ. ನಾನು ನನ್ನ ಸೀರಿಯಲ್ ನಂಬರ್ 1 ಮನ್ಸೂರ್ ಅಲಿ ಖಾನ್, ಕಾಂಗ್ರೆಸ್ ಪಕ್ಷಗೆ ವೋಟ್ ಹಾಕಿರಿ. ನನ್ನ ಸಿಂಬಲ್, ಹ್ಯಾಂಡ್ ಸಿಂಬಲ್ ಹಸ್ತಕ್ಕೆ ಗುರುತು. ಸೊ ಎಲ್ಲ ನನಗೆ ವೋಟ್ ಮಾಡಿ, ನಾನು ಕೈ ಮುಗ್ದು ತಮ್ಮೆಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಯೇ ತೋ ಹಮಾರಿ ಸೆಂಟ್ರಲ್ ಟೀಮ್ ನೆ ಡಿಸೈಡ್ ಕಿಯಾ ಕಿ ಹಮ್ ಲೋಗ್ ಇಂಡಿಯಾ ಅಲಯನ್ಸ್ ಕೆ ಸಾಥ್ ಕಾಮ್ ಕರೆಂಗೆ. ಆಲ್ಮೋಸ್ಟ್ 2-3 ಮಹೀನೆ ಪಹಲೆ ಹೀ ಆಮ್ ಆದ್ಮಿ ಪಾರ್ಟಿ ನೆ ಡಿಸೈಡ್ ಕರ್ ಲಿಯಾ. ಸೆವರಲ್ ಮೀಟಿಂಗ್ಸ್ ಹುಯೇ ಇನ್ ಬ್ಯಾಂಗ್ಳೂರ್ ಮೇ ಭೀ ಹುಯೀ, ಅಲಗ್ ಅಲಗ್ ಜಗಹ ಮೀಟಿಂಗ್ಸ್ ಹುಯೇ. ಉಸ್ಮೇ ಹಮ್ ಲೋಗ್ ಸಾಥ್ ಮಿಲ್ಕೆ ಕರ್ ರಹೇ, ಸಿರ್ಫ್ ಪಂಜಾಬ್ ಮೇ ಏಕ್ ಹಮ್ ಲೋಗ್ ಕಾಂಟೆಸ್ಟ್ ನೀ ಕರ್ ರಹೇ. ಪಂಜಾಬ್ ಮೇ ಕಾಂಗ್ರೆಸ್ ಔರ್ ಆಮ್ ಆದ್ಮಿ ಪಾರ್ಟಿ ಅಲಗ್ ಲಡ್ ರಹೀ, ಔರ್ ದೂಸ್ರಿ ಜಿತ್ನೆ ಭೀ ಸ್ಟೇಟ್ಸ್ ಹೇ ಹಮ್ ಲೋಗ್ ಕಾಂಗ್ರೆಸ್ ಕೆ ಸಾಥ್ ಮಿಲ್ಕೆ ಜುಡ್ ಕೆ ಅಲಯನ್ಸ್ ಮೇ ಸಾಥ್ ಕಾಮ್ ಕರ್ ರಹೇ. ಔರ್ ಹಮ್ ಲೋಗ್ ಇದರ್ ಭೀ ಆಜ್ ಬ್ಯಾಂಗ್ಳೂರ್ ಸೆಂಟ್ರಲ್ ಮೇ ಭೀ ಆಕೆ ಆಜ್ ಮನ್ಸೂರ್ ಅಲಿ ಖಾನ್ ಕೋ ಹಮ್ ಲೋಗ್ ಸಪೋರ್ಟ್ ಕಿಯೇ ಹೈ. ತೋ ಆಜ್ ಕಲ್ ಹಮಾರೇ ಅಪ್ನೇ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಫರೀದುದ್ದೀನ್ ಶರೀಫ್ ಸಾಹಬ್ ಇದರ್ ಮೌಜೂದ್ ಥೆ, ಮತ್ತು ಉನ್ಕಿ ಇಂಡಿಯಾ ಮೇ ಇನ್ಕೆ ಅಂಡರ್ ಲೀಡರ್ಶಿಪ್ ಮೇ ಹಮ್ ಲೋಗ್ ಇದರ್ ಆಕೆ ಸಪೋರ್ಟ್ ಕಿಯೇ. ಆಲ್ಮೋಸ್ಟ್ 50-60 ವಾಲಂಟಿಯರ್ಸ್ ಆಗಬೇಕು ಸರ್. ಆಸ್ ಪರ್ ದಿ ಗ್ರೌಂಡ್ ರಿಪೋರ್ಟ್ ಕರ್ನಾಟಕ ಮೇ ಇಂಡಿಯಾ ಅಲಯನ್ಸ್ ಕಾ ಬಹುತ್ ಸ್ಟ್ರಾಂಗ್ ಹೋಲ್ಡ್ ಹೇ. ಕಾಂಗ್ರೆಸ್ ಶಾಯದ್ ಮೇರೆ ಖ್ಯಾಲ್ ಸೆ 15-17 ಸೀಟ್ ಜೀತೇಗಿ. ಇಸ್ ಬಾರ್ ಮೋದಿ ಭಾಗ್ಯಗ ಕಂಟ್ರಿ ಛೋಡ್ಕೆ ಡೆಫಿನೆಟ್ಲಿ ಭಾಗ್ಯಗ ಜಿಸ ನೀರವ್ ಮೋದಿ ಯಾ ದೂಸರೆ ಮೋದಿ ಲಲಿತ್ ಮೋದಿ ಭಾಗ ವೈಸಲ್ ನರೇಂದ್ರ ಮೋದಿ ಭೀ ಛೋಡ್ಕೆ ಭಾಗ್ಯಗ. ಭಾರತ ಜಿತ್ನೆ ಸ್ಕ್ಯಾಂಡಲ್ ಕಿಯಾ ಹೇ ಉಸ್ಕಿ ವಜಹ ಸೆ ವೊ ಭಾಗ್ಯಗ, ಖುದ್ ಇಂಡಿಯಾಕ್ಕೆ ಅವಾಮ್ ಮಾರ್ಕೆ ಭಾಗ ಆಗಿ ಹೇ ಸರ್. ಅಭಿ ಭೀ ಥೋಡಾ ಕಾಮ ಕರ್ನಾ ಚಾಹಿಯೇ, ದೂಸರೆ ಎಮ್ ಎಲ್ ಎಸ್ ಭೀ ಆಗೇ ಬಢ್ಕೆ ಆನಾ ಚಾಹಿಯೇ. ಅಭಿ ತಕ್ ಮೇ ಶಾಂತಿನಗರ್ ಮೇ ಕಹೀ ನಹೀ ದೇಖಾ, ಕಹೀ ಏಕ ರ್ಯಾಲಿ ಹೋ ಯಾ ಏಕ ಕ್ಯಾಂಪೇನಿಂಗ್ ಹೋ ಯಾ ಕುಛ್ ಭೀ ನಹೀ. ಸಿರ್ಫ್ ನಲ್ಪಾಡ್ಕೋ ಮೇ ಕಹೀ ದೂಸರೆ ಕಾನ್ಸ್ಟಿಟ್ಯೂನ್ಸ್ ಮೇ ದೇಖಾ ಹೂ ಮೇ, ಕಹೀ ಶಾಂತಿನಗರ್ ಮೇ ತೋ ಕಹೀ ಮೇ ನಹೀ ದೇಖಾ ಹೂ ಸರ್. ಐಸಾ ಹೈ ಕಿ ಜಿತ್ನೆ ಭೀ ಅಭಿ ಹಮಾರೇ ಖುದ್ ಮುಸಲ್ಮಾನ್ ಕೆ 3 ಎಮ್ ಎಲ್ ಎಸ್ ಹೇ ಬೆಂಗಳೂರು ಸೆಂಟ್ರಲ್ ಮೇ, ಔರ್ ಏಕ ಮೈನಾರಿಟಿ ಕ್ರಿಶ್ಚನ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಭೀ ಹೇ, ಜೈಸಾ ಕಿ ಜಾರ್ಜ್ ಭೀ ಹೇ. ಸಬ್ ಜುಡ್ಕೆ ಕಾಮ ಕರೆಂಗೇ ತೋ ಡೆಫಿನೆಟ್ಲಿ ಮಂಜೂರ್ ಅಲಿ ಖಾನ್ ಜೀತ್ ಸಕ್ತೆ. ಬಟ್ ಲಾಸ್ಟ್ ಜೈಸೆ ಲಾಸ್ಟ್ 2-3 ಎಲೆಕ್ಷನ್ ಜೈಸಾ ರಿಜ್ವಾನ್ ಅರ್ಷದ್ ಕೆ ಸಾಥ್ ಹುಆ ಥಾ, ಐಸಾ ಹೋಗಾ ತೋ ಫಿರ್ ಕಾಂಗ್ರೆಸ್ ಕೋ ಕೋಯಿ ಟ್ರಸ್ಟ್ ನಹೀ ಕರೆಗಾ. ಆಲ್ಟರ್ನೇಟಿವ್ ಹೋಗಿ ತೋ ಹಮ್ ಲೋಗ್ ಭೀ ಸಾಥ್ ಹೇ, ಹಮ್ ಲೋಗ್ ಕಾಮ ಕರೆಂಗೇ ಸರ್. ಬಿ ಜೆ ಪಿ ಕಿ ಬಿ ಟೀಮ್ ಹೇ ನಾ ಕಾಂಗ್ರೆಸ್ ಕಿ ಬಿ ಟೀಮ್ ಹೇ, ಹಮ್ ಜನತಾ ಕಿ ಟೀಮ್ ಹೇ. ಹಮ್ ಕಾಂಗ್ರೆಸ್ ಕೆ ಲಿಯೆ ಕಾಮ ಇಸ್ ಲಿಯೆ ಕರ್ ರಹೇ ಹೇ ಕ್ಯೂಂಕಿ ಹಮ್ ಏಕ್ ಅಲಾಯನ್ಸ್ ಮೇ ಗಯೇ ಹುಯೇ ಹೇ. ಹಮಾರೇ ನೇತಾ ಅರವಿಂದ್ ಕೇಜ್ರಿವಾಲ್ ನೇ ಏಕ್ ಅಲಾಯನ್ಸ್ ಬನಾಯಾ ಜಿಸೆ ಇಂಡಿಯಾ ಅಲಾಯನ್ಸ್ ಡಿಕ್ಲೇರ್ ಹುಆ ಹೇ. ಉಸ್ ಇಂಡಿಯಾ ಅಲಾಯನ್ಸ್ ಕೆ ನಾಮ್ ಪೆ ಹಮ್ ಲೋಗ್ ಕರ್ನಾಟಕ ಮೇ 28 ಸೀಟೋ ಪೆ ಭೀ ಆಮ್ ಆದ್ಮಿ ಪಾರ್ಟಿ ಕೆ ಸಾರೇ ವಾಲಂಟಿಯರ್ಸ್ ದಿಲೋ ಜಾನ್ ಸೆ ದಿಲ್ ಲಗಾ ಕೆ ಕಾಂಗ್ರೆಸ್ ಕಿ ಜೀತ್ ಕೆ ಲಿಯೆ ಕಾಮ ಕರ್ ರಹೇ ಹೇ. ಔರ್ ಹಮೇ ಇಸ್ ಲಿಯೆ ಕಾಮ ಕರ್ ರಹೇ ಹೇ ಕೆ ಹಮೇ ಯೇ ಸೆಕ್ಯುಲರ್ ಪಾರ್ಟಿ ಕೋ ಲಾನಾ ಹೇ. ಹಮೇ ಹಮೇ ಲಗ್ತಾ ಹೇ ಕಿ ಕಾಂಗ್ರೆಸ್ ಏಕ್ ಸೆಕ್ಯುಲರ್ ಪಾರ್ಟಿ ಹೇ, ಔರ್ ಜೋ ಭೀ ಅಪೋಸಿಟ್ ಪಾರ್ಟಿಯಾ ಹೇ ವೋ ಹಿಂದೂಸ್ತಾನ್ ಕೋ ತಬಾಹ್ ಕರ್ನೆ ಕೆ ಲಿಯೆ ಆಯೆ ಹುಯೆ ಹೇ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಜೊ ಹಮಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇ ಜೊ ಬನಾಯಾ ಥಾ ಉಸ್ಕೋ ಬದಲಾ ಕರ್ನೆ ಕೆ ಲಿಯೆ ಸೋಚ್ ರಹೇ ಹೇ. ಹಮೇ ವೋ ಕದಮ್ ಕೋ ಉನ್ ಕದಮೋ ಕೋ ರೋಕ್ನಾ ಪಡೇಗಾ. ಇಸಿ ಚಕ್ಕರ್ ಮೇ ಹಮ್ ಲೋಗ್ ಬಹುತ್ ಸೋಚೆ
एक अलायंस बनाए, इंडिया अलायंस, और उसके साथ हम जाना चाहते हैं ताकि हिंदुस्तान को बचाए और कॉन्स्टिट्यूशन को बचाए। सर, आपके खुद के नुमाइंदों को क्यों नहीं उतारा सर जी? जैसे पंजाब में आपने इलेक्शन लड़ रहे हैं अलग से जी, तो यहाँ पर क्यों आपने ये डिसाइड नहीं किया अलग, मतलब आपके नुमाइंदे क्यों नहीं उतरे यहाँ पर? नहीं, हम पंजाब में इसलिए अलग लड़ रहे हैं क्योंकि वहाँ पे अलायंस हो नहीं सका, क्योंकि वहाँ के लोकल लीडरों से और हमारे आम आदमी पार्टी लोकल लीडर्स और कांग्रेस लोकल लीडर्स एक प्लेटफॉर्म पे आ नहीं चुके। इसी सिलसिले में हम लोग अलग अलग लड़ रहे हैं। कांग्रेस अपोजिशन है उधर, तो इसके लिए हम लोग जुड़ के बीजेपी को चांस देना नहीं चाहते। और रहा कर्नाटक में हम कांग्रेस के साथ मिल चुड़ के लड़ रहे हैं, मगर ये शायद कॉरपोरेशन में आएगा नहीं, अगले आते हुए दिनों में बता सकते हैं। सर, जिस तरह से आप अभी कांग्रेस को सपोर्ट कर रहे हैं, क्या आपको लगता है कि जब आपका वक्त पड़ेगा कांग्रेस भी आपको साथ देगी? इंशाल्लाह हम उम्मीद तो यही रखेंगे कि कांग्रेस भी हमारा साथ देगी जब वक्त आएगा। अब वो तो वक्त के ऊपर डिपेंड होगा, मुत्तई लाख चाहे तो क्या होता है वही होता है, जो मंजूर है खुदा चाहे। थैंक यू।